ತೆರಳುತ್ತೆ ಕರ್ನಾಟಕದ ಚುನಾವಣೆ ಗೆಜೆಟ್ ನೋಟಿಫಿಕೇಶನ್ ಗೆಜೆಟ್ ಅಧಿಸೂಚನೆ ಹೊರಬಿಡೋದು ಏಪ್ರಿಲ್ 13ನೇ ತಾರೀಕು ಏಪ್ರಿಲ್ 13ನೇ ತಾರೀಕು ಗುರುವಾರ ಕರ್ನಾಟಕ ಚುನಾವಣೆಯ ಗೆಜೆಟ್ ನೋಟಿಫಿಕೇಶನ್ ಹೊರಬರುತ್ತೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನ ಏಪ್ರಿಲ್ 20 ಏಪ್ರಿಲ್ 13ನೇ ತಾರೀಕು ಗೆಜೆಟ್ ನೋಟಿಫಿಕೇಶನ್ ಆದರೆ ಏಪ್ರಿಲ್ 20ನೇ ತಾರೀಕು ಗುರುವಾರ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಅವತ್ತಿನ ದಿನದೊಳಗೆ ಅವತ್ತಿನ ದಿನ ಮಧ್ಯಾಹ್ನ 3 ಗಂಟೆಯೊಳಗೆ ಅಭ್ಯರ್ಥಿಗಳು ನಾಮಪತ್ರವನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಬೇಕು ಏಪ್ರಿಲ್ 20ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಇವತ್ತಿನ ದಿನಕ್ಕೆ ಲೆಕ್ಕ ಹಾಕಿದ್ರೆ ಇನ್ನು ಬಹುಶಃ ಒಂದು 20-22 ದಿನ ಮಾತ್ರ ಉಳಿದಿದೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಕ್ಕೆ ಏಪ್ರಿಲ್ 20ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿರುತ್ತೆ ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳು ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಸಲ್ಲಿಸಿದಂತ ನಾಮಪತ್ರವನ್ನ ಪರಿಶೀಲನೆ ಕಾರ್ಯ ನಡೆಯೋದು ಏಪ್ರಿಲ್ 21ನೇ ತಾರೀಕು ಗುರುವಾರ ನಾಮಪತ್ರ ಸಲ್ಲಿಸಿರತಕ್ಕಂತ ನಾಮಪತ್ರ ಕ್ರಮಬದ್ಧವಾಗಿದೆಯಾ ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನು ಅವರ ಜೊತೆಗೆ ಸಲ್ಲಿಸಿದರ ಆ ನಾಮಪತ್ರದಲ್ಲಿ ಏನಿದೆ ಎಲ್ಲಾ ವಿವರಗಳು ಇದಾವ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಎಲ್ಲಾ ಪಕ್ಷಗಳ ಪ್ರತಿನಿಧಿಗಳನ್ನು ಕೂರಿಸಿಕೊಂಡು ಎಲ್ಲರನ್ನು ಕೂರಿಸಿಕೊಂಡು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಈ ಪರಿಶೀಲನೆ ಪ್ರಕ್ರಿಯೆ ನಡೆಯೋದು ಏಪ್ರಿಲ್ 21ನೇ ತಾರೀಕು ಶುಕ್ರವಾರ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯುತ್ತೆ ಈ ಪರಿಶೀಲನೆ ಕಾರ್ಯ ನಡೆದಂತ ನಂತರ ಪರಿಶೀಲನೆ ಸಂದರ್ಭದಲ್ಲಿ ಏನಾದರೂ ಆಕ್ಷೇಪಣೆಗಳು ಅದೇ ಏನೇನದು ಇದ್ದರೆ ಯಾರಾದರೂ ಅಭ್ಯರ್ಥಿಗಳ ಪರ ಇದ್ದಂತ ಏಜೆಂಟರು ಪ್ರತಿನಿಧಿಗಳು ಏನಾದರೂ ಹೇಳಿದ್ರೆ ಅದೆಲ್ಲವನ್ನು ಸಹ ಕೇಳಿಸಿಕೊಳ್ಳುತ್ತೆ ಚುನಾವಣಾ ಆಯೋಗ ಚುನಾವಣಾಧಿಕಾರಿಗಳು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನ ನಾಮಪತ್ರ ಹಾಕ್ಬಿಟ್ಟಿರ್ತಾರೆ ಕೊನೆಗೆ ಸ್ಪರ್ಧೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಅಥವಾ ಆ ಸಂದರ್ಭದಲ್ಲಿ ನಾಮಪತ್ರವನ್ನು ವಾಪಸ್ ತಗೋಬೇಕು ಅಂತಂದ್ರೆ 24ನೇ ತಾರೀಕು ಏಪ್ರಿಲ್ 24 ಸೋಮವಾರ ನಾಮಪತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ಕೊನೆಯ ದಿನ ಆಗಿರುತ್ತೆ ಏಪ್ರಿಲ್ 24 ಸೋಮವಾರಕ್ಕೆ ಚುನಾವಣಾ ಕಣದಲ್ಲಿ ಯಾರಿದರೋ ಯಾರು ಉಳಿತರೋ ಅವರ ನಡುವೆ ಮಾತ್ರ ಹಣಾಹಣಿ ನಡೆಯುತ್ತೆ ಆಯಾ ವಿಧಾನಸಭಾ ಕ್ಷೇತ್ರದ ಇಡೀ ಚಿತ್ರಣ ಎಷ್ಟು ಜನ ಅಭ್ಯರ್ಥಿಗಳು ಯಾವ ಪಕ್ಷದ ಅಭ್ಯರ್ಥಿಗಳು ಯಾರು ಅನ್ನೋದು ಸಂಪೂರ್ಣ ಗೊತ್ತಾಗೋದು ಏಪ್ರಿಲ್ 24 ಯಾಕೆಂದ್ರೆ ಏಪ್ರಿಲ್ 24 ನಾಮಪತ್ರವನ್ನ ವಾಪಸ್ ಪಡೆಯಲಿಕ್ಕೆ ಕೊನೆಯ ದಿನ ಅದು ನಾಮಪತ್ರ ವಾಪಸ್ ಪಡೆದ ನಂತರ ಏಪ್ರಿಲ್ 24 ರ ನಂತರ ನಾಮಪತ್ರವನ್ನು ವಾಪಸ್ ಪಡೆದ ನಂತರ ಮೇ 10ನೇ ತಾರೀಕು ಚುನಾವಣೆ ಮತದಾನ ನಡೆಯುತ್ತೆ ಮತದಾನ ನಡೆಯತಕ್ಕಂತ ದಿನಾಂಕ ಮೇ 10ನೇ ತಾರೀಕು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲೂ ಸಹ ಮೇ 10ನೇ ತಾರೀಕು ಬುಧವಾರ ಮತದಾನ ನಡೆಯುತ್ತೆ ಎಲ್ಲಾ ಮತದಾರರು ಬಂದು ಮತಗಟ್ಟೆಗಳಿಗೆ ಬಂದು ತಮ್ಮ ಮತವನ್ನು ಚಲಾಯಿಸುತ್ತಾರೆ ಮೇ 10ನೇ ತಾರೀಕು ಮತದಾನ ನಡೆಯುತ್ತೆ ಇನ್ನು ಮತ ಎಣಿಕೆ ಕಾರ್ಯ ನಡೆಯೋದು ಮೇ 13ನೇ ತಾರೀಕು ಶನಿವಾರ ಮತ ಎಣಿಕೆ ನಡೆಯುತ್ತೆ ಅವತ್ತಿನ ದಿನ 224 ಕ್ಷೇತ್ರಗಳ ಮತ ಎಣಿಕೆಯು ಏಕಕಾಲದಲ್ಲಿ ಶುರುವಾಗುತ್ತೆ ಮತ ಅವತ್ತಿನ ದಿನ ನಡೆಯುತ್ತೆ ಮೇ 13ನೇ ತಾರೀಕು ಶನಿವಾರ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಈಗ ಈ ಎಲ್ಲಾ ಚುನಾವಣಾ ಪ್ರಕ್ರಿಯೆ ಚುನಾವಣಾ ಆಯೋಗ ಹೇಳಿರೋ ರೀತಿಯಲ್ಲಿ ಮೇ 15ಕ್ಕೆ ಮುಗಿಯುತ್ತೆ ಈ ಇಡೀ ಪ್ರಕ್ರಿಯೆ ಮೇ 15ಕ್ಕೆ ಮುಗಿಯುತ್ತೆ ಮೇ 13ನೇ ತಾರೀಕು ಏನು ಮತದಾನ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಅವತ್ತಿನ ದಿನವೇ ಬಹುತೇಕ ಫಲಿತಾಂಶ ಬಂದ್ಬಿಡುತ್ತೆ ಯಾಕಂದ್ರೆ ಒಂದು ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಗರಿಷ್ಠ ಒಂದು 5 ಲಕ್ಷ 7 ಲಕ್ಷ ಮತದಾರ ಇರ್ತಾರೆ ಅವತ್ತಿನ ದಿನವೇ ಬರುತ್ತೆ ಕೆಲವೊಂದು ಫಲಿತಾಂಶ ಮರುದಿನ ಆಗೋದು ಒಟ್ಟು ಒಂದು 24 ಗಂಟೆಯಲ್ಲಿ ಇಡೀ ರಾಜ್ಯದ ಫಲಿತಾಂಶದ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ 24 ಗಂಟೆನೂ ಬೇಡ ಒಂದು 4-5 ಗಂಟೆಗಳಲ್ಲಿ ಮೇ 13ನೇ ತಾರೀಕು ಬೆಳಗ್ಗೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಒಂದು 4-5 ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ನಡೆಸತಕ್ಕಂತ ಪಕ್ಷ ಯಾರು ಯಾರ್ಯಾರು ಶಾಸಕರು ಆಯ್ಕೆ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೇ 13ಕ್ಕೆ ಮತ ಎಣಿಕೆ ಮೇ 10ನೇ ತಾರೀಕು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಏಪ್ರಿಲ್ 24ಕ್ಕೆ ಅಭ್ಯರ್ಥಿಗಳು ಅಂತಿಮವಾದ ನಂತರ ಅವರಿಗೆ ಬಹುಶಃ ಒಂದು 15-16 ದಿನಗಳ ಕಾಲ ಮತ ಪ್ರಚಾರಕ್ಕೆ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತೆ ಅಂದ್ರೆ ನಾಮಪತ್ರ ಸಲ್ಲಿಸಿದ ನಂತರ ಅವರು ಒಂದು ಅಧಿಕೃತ ಅಭ್ಯರ್ಥಿಯಾಗಿ ಒಂದು 15-16 ದಿನ ಪ್ರಚಾರವನ್ನು ನಡೆಸಬಹುದು ಹಾಗಾಗಿ
ಇಡೀ ಚುನಾವಣಾ ಪ್ರಕ್ರಿಯೆ ಮೇ 15 ಕ್ಕೆ ಮುಗಿಯುತ್ತೆ ಈಗ ಕರ್ನಾಟಕದ ಚುನಾವಣೆ ಏನಿದೆ ಚುನಾವಣೆಯ ಬಗ್ಗೆ ಕುತೂಹಲ ಏನಿದೆ ಅದಕ್ಕೆ ಒಂದು ಹಂತದ ತರಬೇತಿ ಇದೆ ಯಾವತ್ತು ಚುನಾವಣೆ ನಡೆಯುತ್ತೆ ಯಾವತ್ತು ಮತ ಎಣಿಕೆ ನಡೆಯುತ್ತೆ ಅಂತ ಹೇಳಿ ಈಗ ಮುಂದಿನ ಹಂತದ ಪ್ರಕ್ರಿಯೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಇನ್ನೊಂದು ಸಾರಿ ಚುನಾವಣಾ ಮತದಾನದ ಈ ವೇಳಾಪಟ್ಟಿ ವಿವರವನ್ನ ತಮ್ಮ ಗಮನಕ್ಕೆ ತರಬೇಕು ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಅನೌನ್ಸ್ ಆಗೋದು ಏಪ್ರಿಲ್ 13ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನ ಏಪ್ರಿಲ್ 20ನೇ ತಾರೀಕು ನಾಮಪತ್ರದ ಪರಿಶೀಲನೆ ನಡೆಯತಕ್ಕಂತ ದಿನ ಏಪ್ರಿಲ್ 21 ನಾಮಪತ್ರವನ್ನ ವಾಪಸ್ ಪಡೆಯಲಿಕ್ಕೆ ಕೊನೆಯ ದಿನ ಏಪ್ರಿಲ್ 24 ಮತದಾನ ನಡೆಯುವ ದಿನ ಮೇ 10 ಮತ ಎಣಿಕೆ ದಿನ ಮೇ 13 ಈ ಇಡೀ ಚುನಾವಣಾ ಪ್ರಕ್ರಿಯೆ ಕೊನೆಯಾಗುವ ದಿನ ಮೇ 15 ಹಾಗಾಗಿ ಈ ಹಾಲಿ ಅದು ವಿಧಾನಸಭೆ ಏನಿದೆ ಹಾಲಿ ಶಾಸಕರ ಅವಧಿ ಏನಿದೆ ಹಾಲಿ ಕರ್ನಾಟಕ ವಿಧಾನಸಭೆಯ ಅವಧಿ ಏನಿದೆ ಈ ಅವಧಿ ಮೇ 24 ಕ್ಕೆ ಮುಗಿಯುತ್ತೆ ಮೇ 24 ರ ಒಳಗೆ ಹೊಸ ಸರ್ಕಾರ ರಚನೆ ಆಗಬೇಕು ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಚುನಾವಣಾ ದಿನಾಂಕಗಳ ವೇಳಾಪಟ್ಟಿಯನ್ನ ಘೋಷಣೆ ಮಾಡಿದೆ ಮೇ 24 ರ ಒಳಗೆ ಹೊಸ ಸರ್ಕಾರ ಬರಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಚುನಾವಣಾ ವೇಳಾಪಟ್ಟಿಯನ್ನ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಮೇ 10ನೇ ತಾರೀಕು ಮತದಾನ ಆದರೆ ಮೇ 13ನೇ ತಾರೀಕು ಮತ ಎಣಿಕೆ ನಡೆಯುತ್ತೆ ಬಹುತೇಕ ಮೇ 14ನೇ ತಾರೀಕು ಯಾರು ಗೆಲ್ತಾರೆ ಅನ್ನೋದು ಸ್ಪಷ್ಟ 24 ಗಂಟೆ ಮತ ಎಣಿಕೆ ಆರಂಭವಾದ 24 ಗಂಟೆಯಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇಡೀ ಪ್ರಕ್ರಿಯೆ ಮೇ 15 ಕ್ಕೆ ಮುಗಿಯುತ್ತೆ ಮೇ 24ರ ಒಳಗೆ ಹೊಸ ಸರ್ಕಾರ ರಚನೆ ಆಗತಕ್ಕಂತ ಸಂಪೂರ್ಣ ಅವಕಾಶಗಳು ಸಹ ಅಲ್ಲಿದವೆ ಹಾಗಾಗಿ ಪ್ರಕ್ರಿಯೆ ಮೇ 15 ಕ್ಕೆ ಮುಗಿದ ನಂತರ ಉಳಿದ 10 ದಿನಗಳಲ್ಲಿ ಯಾವ ಸರ್ಕಾರ ಯಾರಿಗೆ ಬಹುಮತ ಅಥವಾ ಯಾರಿಗೆ ಸಮ್ಮಿಶ್ರ ಏನಾದರೂ ಆಗಬಹುದು ಅದನ್ನ ನೋಡಿ ಸರ್ಕಾರ ರಚನೆ ಮಾಡಲಿಕ್ಕೆ ಅಲ್ಲಿ ಒಂದು ಸಮಯ ಅವಕಾಶವಿದೆ ಮೇ 24ನೇ ತಾರೀಕಿನ ಒಳಗೆ ಚುನಾವಣಾ ಆಯೋಗ ಏನು ಹೇಳಿದೆ ಮೇ 24 ಕ್ಕೆ ಈ ಹಾಲಿ ವಿಧಾನಸಭೆ ಅವಧಿ ಮುಗಿಯುತ್ತೆ ಅಂತ ಹೇಳಿ ಆ ಹಾಲಿ ವಿಧಾನಸಭೆ ಅವಧಿ ಮುಗಿಯೋದ್ರೊಳಗೆ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬರತಕ್ಕಂತ ಎಲ್ಲಾ ಅವಕಾಶಗಳು ಸಹ ಇದೆ ಈ ಚುನಾವಣಾ ಆಯೋಗದ ಈ ವೇಳಾಪಟ್ಟಿಯಲ್ಲಿ ಚುನಾವಣಾ ಆಯೋಗ ಈ ಬಾರಿ ಚುನಾವಣೆಗೆ ವ್ಯಾಪಕವಾದಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಹಳ ಪ್ರಮುಖವಾಗಿ ಬುಡಕಟ್ಟು ಮತದಾರರಿದ್ದಾರೆ ಅವರಿಗಾಗಿನೇ ವಿಶೇಷ ಮತಗಟ್ಟೆಗಳನ್ನು ಸಹ ತೆರೆತಾ ಇದೆ ಅದರಲ್ಲಿ ಸೋಲಿಗರು ಹಾಗೂ ಜೇನುಕುರುಬರು ಇವರಿಗಾಗಿ ಬುಡಕಟ್ಟುಗಳಲ್ಲಿ ಮತಗಟ್ಟೆಗಳನ್ನು ತೆರೆತಾ ಇದೆ ಅವರಿಗಾಗಿ 46,000 ಮತದಾರರಿದ್ದಾರೆ ಅವರಿಗೆಲ್ಲರಿಗೂ ಸಹ ಮತಗಟ್ಟೆಗಳನ್ನು ತೆರೆತಾ ಇದೆ ಹೊಸ ಮತದಾರರು ಈ ಬಾರಿ ಚುನಾವಣೆಗೆ 9,00,000 ಮತದಾರರಿದ್ದಾರೆ 9,17,241 ಮತದಾರರಿದ್ದಾರೆ ಹೊಸ ಮತದಾರರು ಈ ಹೊಸ ಮತದಾರರು ಈ ಬಾರಿ ಏನು ನಾಮಿನೇಷನ್ ಮಾಡ್ಕೊಂಡಿದ್ದಾರೆ ಅದು ಪ್ರತಿ ಚುನಾವಣೆಗೂ ಅವರು ಜಾಸ್ತಿ ಆಗ್ತಿರುತ್ತಾರೆ ಹೊಸ ಮತದಾರರು ಆದರೆ ಈ ಬಾರಿ ಹೊಸ ಮತದಾರರನ್ನ ಏಪ್ರಿಲ್ 1ನೇ ತಾರೀಕಿನಿಂದ ಮೇವರೆಗೆ ಜನವರಿ 1ರಿಂದ ಮೇವರೆಗೆ ಯಾರಿಗೆ 18 ವರ್ಷ ಭರ್ತಿ ಆಗುತ್ತೆ ಅಂತವರೆಲ್ಲರನ್ನೂ ಸಹ ಸೇರಿಸತಕ್ಕಂತ ಕಾರ್ಯವನ್ನ ಚುನಾವಣಾ ಆಯೋಗ ಮಾಡಿದೆ 917,241 ಹೊಸ ಮತದಾರರು ಈ ಬಾರಿ ಚುನಾವಣೆಗೆ ಹೊಸದಾಗಿ ಸೇರ್ಪಡೆಯಾಗಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಮತವನ್ನ ಅವರು ಚಲಾವಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ವಿಧಾನಸಭೆ ಚುನಾವಣೆ ಏನಿದೆ ಚುನಾವಣೆಗೆ ಚುನಾವಣಾ ಆಯೋಗ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದೆ ಪ್ರತಿ ಜಿಲ್ಲೆಗಳಲ್ಲೂ ಸಹ ಜಿಲ್ಲಾಧಿಕಾರಿಗಳೇ ಚುನಾವಣಾ ಅಧಿಕಾರಿಗಳಿರ್ತಾರೆ ಪ್ರತಿ ಜಿಲ್ಲಾ ಚುನಾವಣಾಧಿಕಾರಿಗಳು ಯಾರು ಅಂದ್ರೆ ಅವರು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅವರು ಇಡೀ ಜಿಲ್ಲೆಯಲ್ಲಿ ನಡೆಯತಕ್ಕಂತ ಚುನಾವಣೆಯ ಉಸ್ತುವಾರಿಯನ್ನ ಪಡೆದಿರ್ತಾರೆ ಇನ್ನು ನೀತಿ ಸಂಹಿತೆ ಚುನಾವಣಾ ಆಯೋಗ ಈ ಚುನಾವಣೆಯನ್ನ ಘೋಷಣೆ ಮಾಡಿದ ಕ್ಷಣದಿಂದಲೇ ಶುರುವಾಗಿರುತ್ತೆ ನೀತಿ ಸಂಹಿತೆ ಜಾರಿಯಾದ ಕ್ಷಣದಿಂದ ಸರ್ಕಾರಿ ವಾಹನಗಳನ್ನು ಬಳಸಲಾಗಿಲ್ಲ ಈಗ ಏನು ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಸಚಿವರಿಗೆ ಸರ್ಕಾರಿ ವಾಹನಗಳನ್ನು ಕೊಡುತ್ತಾರೆ ಆ ಸರ್ಕಾರಿ ವಾಹನಗಳನ್ನು ಹಿಂಪಡೆತಕ್ಕಂತ ಕೆಲಸವನ್ನ ಆಯಾ ಜಿಲ್ಲೆಯ ಚುನಾವಣಾಧಿಕಾರಿಗಳು ಮಾಡ್ತಾರೆ ಆ ವಾಹನಗಳನ್ನು ಆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡಿತಾರೆ ಜಿಲ್ಲಾ ಚುನಾವಣಾಧಿಕಾರಿಗಳು ಇನ್ನು ಮೇಲೆ ಜನಪ್ರತಿನಿಧಿಗಳು ಸರ್ಕಾರಿ ವಾಹನಗಳಲ್ಲಿ ಓಡಾಟವನ್ನು ಮಾಡುವಂತಿಲ್ಲ ಇದು ಬಹಳ ಮುಖ್ಯವಾದ ಒಂದು ತೀರ್ಮಾನ ಆಗಿರುತ್ತೆ ಜೊತೆಗೆ ಸರ್ಕಾರಿ ಕಟ್ಟಡಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಧಾರ್ಮಿಕ ಕಟ್ಟಡಗಳಲ್ಲಿ ಚುನಾವಣಾ ಚಟುವಟಿಕೆಗಳು ಅದರಲ್ಲೂ ರಾಜಕೀಯ ಚಟುವಟಿಕೆಗಳು ನಡೆಯುವ ಹಾಗಿಲ್ಲ ಸರ್ಕಾರಿ ಕಟ್ಟಡಗಳು ಅಂತಂದ್ರೆ ಈ ಪ್ರವಾಸಿ ಮಂದಿರಗಳು ಸರ್ಕಾರಿ ಗೆಸ್ಟ್ ಹೌಸ್ಗಳು ಇಲ್ಲಿ ರಾಜಕೀಯ ಚಟುವಟಿಕೆ ಯಾವುದೂ ನಡೆಯಲಿಲ್ಲ ಇದುವರೆಗೂ ಜನಪ್ರತಿನಿಧಿಗಳು ಶಾಸಕರು ಸಂಸದರು
ಐಬಿಗಳಲ್ಲಿ ಪ್ರವಾಸಿ ಮಂದಿರಗಳಲ್ಲಿ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು, ಅಧಿಕಾರಿಗಳು ಸಭೆ ಮಾಡ್ತಾ ಇದ್ರು, ಕಾರ್ಯಕರ್ತರು ಸಭೆ ಮಾಡ್ತಾ ಇದ್ರು. ಇನ್ನು ಮೇಲೆ ಈ ಸರ್ಕಾರಿ ಕಟ್ಟಡಗಳಲ್ಲಿ ಯಾರು ಸಹ ಜನಪ್ರತಿನಿಧಿಗಳು ಹೋಗೋ ಹಾಗೆ ಇಲ್ಲ, ಅಲ್ಲಿ ರಾಜಕೀಯ ಚಟುವಟಿಕೆ ನಡೆಯೋ ಹಾಗೆ ಇಲ್ಲ. ಅಲ್ಲಿ ಅಂತ ಸರ್ಕಾರಿ ಕಟ್ಟಡಗಳಲ್ಲಿ ಇದಕ್ಕೆ ನಿರ್ಬಂಧ ಇರುತ್ತೆ, ರಾಜಕೀಯ ಚಟುವಟಿಕೆ ನಡೆಯಾಗಿಲ್ಲ. ಇನ್ನು ದೇವಸ್ಥಾನಗಳು, ಧಾರ್ಮಿಕ ಸ್ಥಳಗಳು, ಅಲ್ಲಿಯೂ ಸಹ ರಾಜಕೀಯ ಚಟುವಟಿಕೆ ನಡೆಯಾಗಿಲ್ಲ. ರಾಜಕೀಯ ಚಟುವಟಿಕೆ ನಡೆಯಾಗಿಲ್ಲ ಅಂತಂದ್ರೆ ಅಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಂಗಿಲ್ಲ. ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಬೋದು, ಮಸೀದಿಗೆ ಹೋಗಿ ನಮಾಜ್ ಮಾಡ್ಬೋದು, ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ಬೋದು, ಆದ್ರೆ ಅಲ್ಲಿ ನನಗೆ ಮತ ಕೊಡಿ ಅಂತೇಳಿ ಯಾವ ಅಭ್ಯರ್ಥಿನ ಕೇಳೋಗಿಲ್ಲ. ಈ ಧಾರ್ಮಿಕ ಸ್ಥಳಗಳನ್ನ ರಾಜಕೀಯ ಚಟುವಟಿಕೆಗೆ ಬಳಸೋ ಹಾಗಿಲ್ಲ. ಇದು ಒಂದು ನೀತಿ ಸಂಹಿತೆ, ಮುಖ್ಯವಾದ ನೀತಿ ಸಂಹಿತೆ ಆಗಿರುತ್ತೆ. ಇನ್ನು ಮೇಲೆ ಅದಕ್ಕೆಲ್ಲ ತಡೆ ಇರುತ್ತೆ. ಆ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಚಟುವಟಿಕೆಯನ್ನ ಧಾರ್ಮಿಕ ಸ್ಥಳದಲ್ಲೇ ಮಾಡೋ ಹಾಗಿಲ್ಲ. ಆದ್ರೆ ಅಷ್ಟೆಲ್ಲ ನಿರ್ಬಂಧ ಮಾಡಿ ಎಲ್ಲ ಮಾಡಿ ಅವರು ಚುನಾವಣೆನ ಮಾಡೋದೇಗೆ? ಏನ್ ಮಾಡ್ಬೇಕು? ರಾಜಕೀಯ ಪ್ರತಿನಿಧಿಗಳು, ಚುನಾವಣೆ ನಿಂತ ಅಭ್ಯರ್ಥಿಗಳು ಇದೆ, ಅವರಿಗೆ ಪ್ರಚಾರವನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತವಾದ ಅವಕಾಶ ಇದೆ. ಅವರು ಎಲ್ಲಿ ಬೇಕಾದ್ರೂ ತಮ್ಮ ಕ್ಷೇತ್ರದಲ್ಲಿ ಅವರು ಸುತ್ತಾಡ್ಬೋದು, ಪ್ರಚಾರವನ್ನು ಮಾಡ್ಬೋದು, ಜನರು ಮನೆ ಮನೆಗೆ ಹೋಗ್ಬೋದು, ಬಹಿರಂಗ ಸಭೆಗಳನ್ನು ಮಾಡ್ಬೋದು, ಏನೆಲ್ಲ ಕಾರ್ಯಕ್ರಮ ತಮ್ಮ ಮತದಾನಕ್ಕಾಗಿ ಮತವನ್ನ ಕೇಳಲಿಕ್ಕಾಗಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಅದಕ್ಕೆ ಅವಕಾಶ ಇರುತ್ತೆ. ಆದರೆ ಅವೆಲ್ಲದಕ್ಕೂ ಸಹ ಚುನಾವಣಾಧಿಕಾರಿಗಳ ಪೂರ್ವಾನುಮತಿ ಪಡಿಬೇಕಾಗುತ್ತೆ. ಸುಮ್ಮನೆ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ವಾಹನಗಳ ಅನುಮತಿ ಪಡಿಬೇಕಾಗುತ್ತೆ. ಸಭೆ ಮಾಡಬೇಕು ಅಂತಂದ್ರೆ ಆ ಸಭೆ ನಡೆಯುವ ಸ್ಥಳ ಎಲ್ಲಿ ಅಂತ ಅನುಮತಿ ಪಡಿಬೇಕಾಗುತ್ತೆ. ಧ್ವನಿವರ್ಧಕದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಮುದ್ರಣ ಏನಿದೆ, ಈ ಕರಪತ್ರಗಳ ಮುದ್ರಣ ಆಗಿರ್ಬೋದು, ಫ್ಲೆಕ್ಸ್ಗಳ ಮುದ್ರಣ ಆಗಿರ್ಬೋದು, ಇವೆಲ್ಲದನ್ನೂ ಸಹ ಲೆಕ್ಕ ಕೊಡಿ ನಮಗೆ ಅಂತೇಳಿ ಜಿಲ್ಲಾ ಚುನಾವಣಾಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮುದ್ರಣಾಲಯದ ಸಿಬ್ಬಂದಿಗಳಿಗೆ, ಮಾಲೀಕರಿಗೆಲ್ಲರಿಗೂ. ಯಾವುದೇ ರಾಜಕೀಯ ಪಕ್ಷದವರು ಬಂದು ಕರಪತ್ರವನ್ನು ಪ್ರಿಂಟ್ ಹಾಕ್ಸ್ತಾರೆ ಅಂತಂದ್ರೆ ಅದರಲ್ಲಿ ಇಷ್ಟು ಪ್ರಮಾಣ ಪತ್ರ, ಇಷ್ಟು ಪ್ರಮಾಣದ ಕರಪತ್ರವನ್ನು ಪ್ರಿಂಟ್ ಹಾಕ್ಸಿದ್ದಾರೆ ಅಂತೇಳಿ ಇಂಥ ಒಂದು ನಿರ್ದಿಷ್ಟವಾದ ನಮೂನೆ ಇರುತ್ತೆ, ಒಂದು ಅರ್ಜಿ ಇರುತ್ತೆ. ಆ ಅರ್ಜಿನಲ್ಲಿ ಭರ್ತಿ ಮಾಡಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಅದನ್ನ ಮುದ್ರಣ ಮಾಡೋದನ್ನು ಸಹ ನಿರ್ಬಂಧ ಮಾಡುತ್ತೆ. ಅದ್ರ ಬಗ್ಗೆನೂ ಸಹ ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಅದನ್ನ ಗಮನಿಸುತ್ತೆ. ಮುದ್ರಣವನ್ನು ಸಹ ಎರಡಬಿಡಿ ಮಾಡಲಾಗಿಲ್ಲ. ಜೊತೆಗೆ ಆ ಮುದ್ರಣ ಏನು ಕರಪತ್ರ ಇರುತ್ತೆ ಒಂದು ಸೂಚನೆಯನ್ನು ಕೊಡುತ್ತೆ ಚುನಾವಣಾ ಆಯೋಗ. ಆ ಕರಪತ್ರದಲ್ಲಿ ಯಾರು ಮುದ್ರಣವನ್ನು ಮಾಡಿಸಿದ್ದು ಅವರ ಹೆಸರು ಇರಬೇಕು. ಎಷ್ಟು ಪ್ರತಿಗಳನ್ನು ಮುದ್ರಣ ಮಾಡಿಸಿದ್ದಾರೆ ಅವರ ಹೆಸರು, ಅಷ್ಟು ಸಂಖ್ಯೆ ಇರಬೇಕು. ಈ ಎಲ್ಲ ಮಾಹಿತಿಗಳು ಅದರಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಈ ಚುನಾವಣೆಯನ್ನ ಬಹಳ ಶಿಸ್ತುಬದ್ಧವಾಗಿ ಗಂಭೀರವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಸ್ಕೊಂಡಿದೆ. ಚುನಾವಣಾ ದಿನಾಂಕ ನಿಗದಿಯಾಗಿದೆ, ವೇಳಾಪಟ್ಟಿ ನಿಗದಿಯಾಗಿದೆ. ಈಗ ರಾಜಕೀಯ ಪಕ್ಷಗಳಲ್ಲೂ ಸಹ ಚರ್ಚೆ ಶುರುವಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಘೋಷಿಸಿದಂತ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ. ಈಗಾಗಲೇ 124 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರು ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿದೆ. ಆದರೆ ಬಿಜೆಪಿ ಪಕ್ಷ ಇನ್ನೂ ಅಭ್ಯರ್ಥಿಗಳನ್ನು, ಅಧಿಕೃತ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಅದು ಸಹ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಈಗ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಾಗಿದೆ, ಇನ್ನು ಯಾವ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ. ಇನ್ನು JDS ಪಕ್ಷ ಸರಿಸುಮಾರು ಒಂದು 70-80 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ JDS ಪಕ್ಷ. ಆಮ್ ಆದ್ಮಿ ಪಾರ್ಟಿ ಸಹ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಘೋಷಣೆ ಮಾಡಿದೆ. ಸಂಯುಕ್ತ ಜನತಾದಳ ಇನ್ನು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಹಾಗಾಗಿ ಈಗ ಚುನಾವಣಾ ದಿನಾಂಕ ನಿಗದಿ ಆಗಿರೋದ್ರಿಂದ ಎಲ್ಲ ರಾಜಕೀಯ ಪಕ್ಷಗಳು ತರಾತುರಿಯ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾವೆ. ಮೊಟ್ಟ ಮೊದಲನೇದಾಗಿ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಘೋಷಣೆ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಈ ಚುನಾವಣಾ ದಿನಾಂಕ ಘೋಷಣೆ ಆಗಿರೋದ್ರಿಂದ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳು ತಡ ಮಾಡಾಗಿಲ್ಲ. ಇನ್ನು ಅವರು ಅಭ್ಯರ್ಥಿಗಳ ಪಟ್ಟಿಯನ್ನ ಘೋಷಣೆ ಮಾಡಬೇಕು. ಸಿದ್ಧತೆ ಟೈಮ್ ಬೇಕಾಗುತ್ತೆ ಅಭ್ಯರ್ಥಿಗೆ. ನಾಮಿನೇಷನ್ ಮಾಡೋ ದಿವಸ ಅಥವಾ ಹಿಂದಿನ ದಿವಸ ಘೋಷಣೆ ಮಾಡಿದ್ರೆ ಅಭ್ಯರ್ಥಿಗೆ ಅವರಿಗೆ ಸಿದ್ಧತೆಗೆ ಸಮಯ ಕಡಿಮೆ ಆಗ್ಬೋದು. ಆ ಕಾರಣಕ್ಕಾಗಿನೇ ಆದಷ್ಟು ಬೇಗ ಅಭ್ಯರ್ಥಿಗಳ ಘೋಷಣೆ ಮಾಡಬೇಕು ಅನ್ನೋದು ಎಲ್ಲಾ ರಾಜಕೀಯ ಪಕ್ಷಗಳ ಒಂದು ಕಾರ್ಯ ಆಗಿದೆ. ಈಗ ಅದಕ್ಕಾಗಿನೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ರಾಜಕೀಯ ಪಕ್ಷಗಳು ಮಾಡ್ಕೋತಾ ಇದ್ದಾವೆ. ಯಾವ ಪಕ್ಷ ಯಾವಾಗ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಆದರೆ ಇದಂತೂ ಚುನಾವಣಾ ಆಯೋಗ ದಿನಾಂಕಗಳನ್ನು ಘೋಷಣೆ ಮಾಡಿರೋದು ಕರ್ನಾಟಕದ ಮಟ್ಟಿಗೆ ಒಂದು ಕುತೂಹಲಕ್ಕೆ ತೆರೆ ಎಳೆದಿದೆ.